ಬುಜ್ಜಿ ಪಕ್ಷಿಯ ಹತ್ತನೇ ತರಗತಿ ಪರೀಕ್ಷೆ ಪಕ್ಷಿ ಹೂವಿನ ವ್ಯಾಪಾರವನ್ನು ಮಾಡಿಕೊಂಡು ತನ್ನ ಮಗಳನ್ನು ಓದಿಸ್ತಾ ಇದ್ಲು ಟೋಣಿ ಪಕ್ಷಿಗೆ ಒಬ್ಬಳು ಮಗಳಿದ್ಲು ಅವಳ ಹೆಸರು ಬುಜ್ಜಿ ಪಕ್ಷಿ ಬುಜ್ಜಿ ಪಕ್ಷಿ ಆ ಊರಲ್ಲಿ ಇರುವ ಒಂದು ಶಾಲೆಯಲ್ಲಿ ಓದ್ತಾ ಇದ್ಲು ಬುಜ್ಜಿ ತುಂಬಾನೇ ಬುದ್ಧಿವಂತೆ ಒಂದು ಸಲ ಓದಿದ್ರೆ ಆ ವಿಷಯವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಿದ್ಲು ಹಾಗೇನೆ ಕ್ಲಾಸಲ್ಲಿ ತುಂಬಾನೇ ಚುರ್ಕಾಗಿ ಇರ್ತಾ ಇದ್ಲು ಅರೆ ಎರಡು ಗಂಟೆ ಆಯಿತು ಇನ್ನು ಬುಜ್ಜಿ ಪಕ್ಷಿ ಅವಳ ರೂಮಲ್ಲಿ ಮಾಡ್ತಿದ್ದಾಳೆ ಲೈಟ್ ಆಗೇನೆ ಹುರಿತಾ ಇದೆಯಲ್ಲ ಹೀಗೆ ಟೋನಿ ಪಕ್ಷಿ ಅದರ ರೂಮಿನಿಂದ ಬುಜ್ಜಿ ಪಕ್ಷಿಯ ರೂಮಿಗೆ ಹೋಯಿತು ಬುಜ್ಜಿ ಪಕ್ಷಿ ಶ್ರದ್ಧೆಯಿಂದ ಕೂತು ಓದ್ತಾ ಇದ್ಲು ಬುಜ್ಜಿ ಏನಮ್ಮ ಮಾಡ್ತಾ ಇದ್ದೀಯಾ ಆ ಓದ್ತಾ ಇದ್ದೀನಮ್ಮ ಇನ್ನೂ ಸ್ವಲ್ಪ ದಿನದಲ್ಲಿ ನಮಗೆ ಪರೀಕ್ಷೆ ಬರ್ತಾ ಇದೆ ಅದರಲ್ಲಿ ನಾನು ಒಳ್ಳೆ ಮಾರ್ಕ್ಸನ್ನು ತೆಗಿಬೇಕಲ್ವಾ ನೀನು ನಿನ್ನ ರೂಮಿಗೆ ಹೋಗಮ್ಮ ನಾನು ಇನ್ನೂ ಸ್ವಲ್ಪ ಹೊತ್ತು ಓದಿ ಆಮೇಲೆ ಮಲ್ಕೋತೀನಿ ಹೀಗೆ ಬುಜ್ಜಿ ಪಕ್ಷಿ ಹೇಳಿದ ತಕ್ಷಣ ಟೋಣಿ ಪಕ್ಷಿ ಅದರ ರೂಮಿಗೆ ಹೋಯಿತು ಹೋಗಿ ಬುಜ್ಜಿ ಪಕ್ಷಿಗೋಸ್ಕರ ಆರ್ಲಿಕ್ಸನ್ನು ತಗೋಬಂತು ಬುಜ್ಜಿ ಮೊದಲು ಈ ಆರ್ಲಿಕ್ಸನ್ನು ಕುಡ್ಕೊಮ್ಮ ಹಾಗೆ ಹೇಳಿ ಟೋಣಿ ಪಕ್ಷಿ ಅದರ ರೂಮಿಗೆ ಹೋಗಿ ಮಲಗಿ ನಿದ್ರೆಯನ್ನು ಮಾಡಿತು ಹೀಗೆ ಬುಜ್ಜಿ ಪಕ್ಷಿ ತನ್ನ ಪರೀಕ್ಷೆಗೋಸ್ಕರ ತುಂಬ ಕಷ್ಟಪಟ್ಟು ಓದ್ತಾ ಇತ್ತು ಮತ್ತೊಂದು ಕಡೆ ಪಕ್ಕದೂರಿನಲ್ಲಿರುವ ಚಿಚ್ಚು ಕಾಗೆಗೆ ಚಿನ್ನು ಎನ್ನುವ ಒಬ್ಬ ಮಗನಿದ್ದ ಚಿಚ್ಚು ಕಾಗೆ ತುಂಬಾನೇ ಶ್ರೀಮಂತರು ಆ ದುರಂಕಾರದಿಂದಾನೆ ಚಿನ್ನು ಕಾಗೆ ಶಾಲೆಗೇನೆ ಹೋಗ್ತಿರ್ಲಿಲ್ಲ ಹೀಗೆ ಯಾವಾಗಲೂ ಪುಸ್ತಕವನ್ನು ತೆರೆದು ಓದ್ತಾನೇ ಇರಲಿಲ್ಲ ಏ ಚಿನ್ನು ಇವಾಗಾದ್ರೂ ಸ್ವಲ್ಪ ಪುಸ್ತಕ ತೆಗೆದು ಓದೋ ನೀನು ಚೆನ್ನಾಗಿ ಓದಿ ತುಂಬ ಮಾರ್ಕ್ಸೇನು ತೆಗಿಬೇಕಾಗಿಲ್ಲ ಪಾಸ್ ಸಾಕು ಆವಾಗನೇ ನನ್ನ ಮರ್ಯಾದೆ ಉಳಿಯೋದು ಇಲ್ಲದಿದ್ದರೆ ಈ ಊರಿನ ಜನರನ್ನು ನಾನು ಆಡ್ಕೋತೀನಿ ಇವಾಗ ನೀನು ಫೇಲ್ ಆದರೆ ಅವರೆಲ್ಲ ನನ್ನ ನೋಡಿ ಆಡ್ಕೋತಾರೆ ನಿನ್ನ ಎಲ್ಲರೂ ಏನೋ ಹೇಳ್ತಾರೆ ಅಂತ ನಾನು ಯಾಕಮ್ಮ ತಲೆ ಕೆಡಿಸ್ಕೋಬೇಕು ಅದಕ್ಕೇನೆ ನಿನಗೆ ನಾನು ಯಾವಾಗಲೂ ಹೇಳ್ತಾ ಇರೋದು ನನಗೆ ಓದೋಕ್ಕೆ ಇಷ್ಟ ಇಲ್ಲ ಅಂತ ನೀನೇ ನನ್ನ ಬಲವಂತವಾಗಿ ಸ್ಕೂಲಿಗೆ ಹೋಗು ಹೋಗು ಅಂತ ಹೇಳೋದು ಇವಾಗ ಅದರಿಂದನೇ ನನ್ನ ಪಾಸಾಗಬೇಕು ಅಂತ ಹೇಳ್ತಾ ಇದ್ದೀಯ ಅರೇ ಹೇಗಾದರೂ ಮಾಡಿ ಪರೀಕ್ಷೆಯಲ್ಲಿ ಪಾಸಾಗೋ ನೀನು ಪಾಸಾದರೆ ನಿನಗೆ ಬೇಕಾದದನ್ನ ನಾನು ತೆಗೆದುಕೊಡ್ತೀನಿ ಹೀಗೆ ಚಿಚ್ಚುಕಾಗೆ ಹೇಳಿದ ಕಾರಣ ಚಿನ್ನುಕಾಗೆ ಪರೀಕ್ಷೆಯಲ್ಲಿ ಪಾಸಾಗಲು ಪ್ರಯತ್ನವನ್ನು ಮಾಡ್ತಾ ಇತ್ತು ಈ ಕಡೆ ಬುಜ್ಜಿ ಪಕ್ಷಿ ಬೆಳಿಗ್ಗೆ ಬೇಗನೆ ಎದ್ದು ಚೆನ್ನಾಗಿ ರೆಡಿಯಾಗಿ ಸ್ಕೂಲಿಗೆ ಹೋಯಿತು ಶಾಲೆಯಲ್ಲಿ ತನ್ನ ಸ್ನೇಹಿತರೆಲ್ಲ ಒಂದು ಕಡೆ ಕೂತ್ಕೊಂಡು ಹೀಗೆ ಮಾತಾಡ್ತಿದ್ರು ಇಲ್ಲಿ ನೋಡು ಬುಜ್ಜಿ ಇವತ್ತು ನಮಗೆ ಹಾಲ್ ಟಿಕೆಟ್ ಕೊಡ್ತಾರೆ ಇನ್ನು ಎರಡು ದಿನದಲ್ಲಿ ನಮಗೆ ಎಕ್ಸಾಮ್ ಬರುತ್ತೆ ನನಗೆ ತುಂಬಾ ಭಯ ಆಗ್ತಿದೆ ಅರೆ ಬನ್ನು ಯಾಕೆ ಭಯಪಡ್ತಾಯಿದ್ದೀಯಾ ಹೀಗೆ ನೀನು ಭಯಪಟ್ಕೊಂಡು ಎಕ್ಸಾಮ್ ಹಾಲಿಗೆ ಹೋದರೆ ನಿನ್ನಿಂದ ಎಕ್ಸಾಮ್ ಬರೀಲಿಕ್ಕೆ ಆಗೋದಿಲ್ಲ ಅದರಿಂದ ಭಯಪಡಬೇಡ ನೀನು ಹೋಗಿ ಚೆನ್ನಾಗಿ ಓದು ಖಂಡಿತ ನೀನು ಪಾಸಾಗ್ತೀಯಾ ಹೀಗೆ ಬುಜ್ಜಿ ಪಕ್ಷಿ ತನ್ನ ಸ್ನೇಹಿತರಿಗೆ ಧೈರ್ಯವನ್ನು ಹೇಳಿತು ಆಗ ಲೂಸಿ ಪಕ್ಷಿ ಟೀಚರ್ ಬಂದು ಹೀಗೆ ಹೇಳಿದ್ರು ಮಕ್ಕಳೇ ಹಾಲ್ ಟಿಕೆಟ್ ಬಂದಿದೆ ವಿಚಿತ್ರ ಏನಂದರೆ ನೀವೆಲ್ಲರೂ ಒಂದೇ ಸೆಂಟ್ರಲ್ಲಿ ಎಕ್ಸಾಮ್ನ ಬರಿತೀರಾ ಅದು ಮಾತ್ರ ಅಲ್ಲ ನನಗೆ ಗೊತ್ತಿರುವ ಹಾಗೆ ನೀವೆಲ್ಲರೂ ಒಂದೇ ರೂಮಲ್ಲಿ ಕೂಡ ಎಕ್ಸಾಮ್ನ ಬರಿಬೋದು ಹಾಗೆ ಹೇಳಿ ಲೂಸಿ ಪಕ್ಷಿ ಎಲ್ಲರಿಗೂ ಹಾಲ್ ಟಿಕೆಟನ್ನು ಕೊಟ್ಟಿತು ಮಕ್ಕಳೆಲ್ಲ ಹಾಲ್ ಟಿಕೆಟ್ನ ತೆಗೆದು ಅವರ ಬಳಿ ಇಟ್ಕೊಂಡ್ರು ಆಗ ಲೂಸಿ ಪಕ್ಷಿ ಟೀಚರ್ ಹೀಗೆ ಹೇಳಿದ್ರು ಬುಜ್ಜಿ ನಮ್ಮ ಸ್ಕೂಲಿಗೆ ಮಾತ್ರ ಅಲ್ಲ ನಮ್ಮ ಊರಿಗೆ ಮೊದಲನೇ ಸ್ಥಾನದಲ್ಲಿ ಬರ್ತಾಳೆ ಯಾಕಂದರೆ ಅವಳು ಅಷ್ಟೊಂದು ಕಷ್ಟಪಟ್ಟು ಓದೋದನ್ನ ನಾನು ನೋಡಿದ್ದೀನಿ ಹೀಗೆ ಲೂಸಿ ಟೀಚರ್ ಬುಜ್ಜಿನ ಹೊಗಳ್ತಾ ಇದ್ರು ಅದನ್ನು ನೋಡಿ ಅದೇ ತರಗತಿಯಲ್ಲಿದ್ದ ಚಿನ್ನು ಕಾಗೆಗೆ ಹೊಟ್ಟೆ ಕಿಚ್ಚಾಯಿತು ಆಯಿತು ಚಿನ್ನು ಕಾಗೆ ಬುಜ್ಜಿಗೆ ಒಳ್ಳೆ ಹೆಸರು ಬರಬಾರ್ದು ಅಂತ ಯೋಚನೆ ಮಾಡಿತು ಹೀಗೆ ಆ ದಿನ ಕಳೆಯಿತು ಮರುದಿನ ಮಕ್ಕಳೆಲ್ಲ ಕಾರ್ಡ್ಬೋರ್ಡ್ ಪೆನ್ನು ಪೆನ್ಸಿಲು ಇದನ್ನೆಲ್ಲ ತೆಗೆದುಕೊಂಡು ಎಕ್ಸಾಮ್ ಸೆಂಟರಿಗೆ ಹೋದ್ರು ಎಲ್ಲರೂ ಪರೀಕ್ಷೆ ಹಾಲಿಗೆ ಹೋಗಿ ತಮ್ಮ ತಮ್ಮ ಸೀಟಿನಲ್ಲಿ ಕೂತ್ಕೊಂಡ್ರು ಆಗ ಮಗೇಗಡ ಇನ್ವಿಜಿಲೇಟರ್ ಕ್ಲಾಸಿಗೆ ಬಂದರು ಹಾಂ ನಾನು ಮೊದಲೇ ಹೇಳ್ತಾ ಇದ್ದೀನಿ ಯಾರಾದರೂ ಆಚೆ ಈಚೆ ನೋಡಿ ಬರದ್ರೆ ನಿಮ್ಮನ್ನ ನಾನು ಡಿಬಾರ್ ಮಾಡ್ತೀನಿ ಅದೇ ಇಲ್ಲಿರುವ ವಿಷಯ ಹೀಗೆ ಗರುಡ ಮಕ್ಕಳಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ರು ಮಕ್ಕಳೆಲ್ಲ ಶ್ರದ್ಧೆಯಿಂದ ಕೂತ್ಕೊಂಡು ಗರುಡ ಹೇಳುವುದನ್ನು ಕೇಳ್ತಾ ಇದ್ರು ಸ್ವಲ್ಪ ಸಮಯದ ನಂತರ ಗರುಡ ಎಲ್ಲರಿಗೂ ಕ್ವಶನ್ ಪೇಪರ್ ಅನ್ನು ಕೊಟ್ರು ಕ್ವಶನ್ ಪೇಪರ್ ಅನ್ನು ನೋಡಿದ ತಕ್ಷಣ ಬುಜ್ಜಿ ಹೀಗೆ ಯೋಚನೆ ಮಾಡಿದ್ಲು ಆ ದೇವರಿಗೆ ತುಂಬಾ ಧನ್ಯವಾದಗಳು ನಾನು ಓದಿದ ಪ್ರಶ್ನೆನೇ ಬಂದಿದೆ ಹೀಗೆ ಬುಜ್ಜಿ ಆನ್ಸರ್ ಶೀಟ್ ಅಲ್ಲಿ ಆನ್ಸರ್ನ ಬರೀಲಿಕ್ಕೆ ಶುರು ಮಾಡಿದ್ಲು ಹತ್ತು ನಿಮಿಷಕ್ಕೊಂದ್ಸಲ ಅಡಿಷನಲ್ ಶೀಟ್ ಅನ್ನು ತೆಗೆದುಕೊಂಡು ಅದ್ಭುತವಾಗಿ ಎಕ್ಸಾಮ್ ಅನ್ನು ಬರೆದ್ಲು ಆದ್ರೆ ಬುಜ್ಜಿ ಪಕ್ಷಿಯ ಪಕ್ಕದಲ್ಲಿ ಕೂತಿರುವ ಚಿನ್ನುಕಾಗೆ ಕಾಗೆ ಮನಸ್ಸಲ್ಲಿ ಹೀಗೆ ಹೇಳ್ತಾ ಇತ್ತು ಹಬ್ಬ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆನ ನೋಡಿದ್ರೆ ಒಂದು ಕೂಡ ನನ್ಗೆ ಗೊತ್ತಾಗ್ತಾನೇ ಇಲ್ಲ ಆದ್ರೆ ಈ ಬುಜ್ಜಿ ಮಾತ್ರ ಅಡಿಷನಲ್ ಮೇಲೆ ಅಡಿಶ್ನೆ ತಗೊಂಡು ಆನ್ಸರ್ನ ಬರೀತಿದ್ದಾಳೆ ಮೊದಲು ನಾನೊಂದ್ ಕೆಲಸ ಮಾಡ್ತೀನಿ ಪ್ರಶ್ನೆ ಪತ್ರಿಕೆಯಲ್ಲಿರುವ ಪ್ರಶ್ನೆನ ಮೊದಲು ಓದಿಕೊಂಡು ಆಮೇಲೆ ಉತ್ತರನ ಬರೀತೀನಿ ಹೀಗೆ ಚಿನ್ನುಕಾಗೆ ಪ್ರಶ್ನೆ ಪತ್ರಿಕೆಯನ್ನು ಓದಿದ ನಂತರ ಮೊದಲನೇ ಪ್ರಶ್ನೆ ಹೀಗೆ ಇತ್ತು ಬಿಸಿಲು ಜಾಸ್ತಿ ಬಂದಾಗ ಏನು ಮಾಡಬೇಕು ಅದಕ್ಕೆ ನಾವು ಮುಂಜಾಗ್ರತೆ ಕ್ರಮ ಏನು ತಗೋಬೇಕು ಅರೆ ಇದು ಕೂಡ ಗೊತ್ತಿಲ್ವಾ ಬಿಸಿಲು ಜಾಸ್ತಿ ಆದಾಗ ತಲೆ ತಿರುಗಿ ಬೀಳೋದು ಆವಾಗ ನಾವು ಏನು ಜಾಗ್ರತೆ ಕ್ರಮ ಮಾಡೋದು ನಮ್ಮ ಪಕ್ಕದಲ್ಲಿರೋರು ನಮ್ಮನ್ನ ಭದ್ರವಾಗಿ ಮನೆ ಕರ್ಕೊಂಡೋಗಿ ಸೇರಿಸ್ತಾರೆ ಹೀಗೆ ಉತ್ತರವನ್ನು ಬರೆದು ಸಮಾಧಾನವಾಗಿ ಕೂತಿತ್ತು ಹೀಗೆ ಪರೀಕ್ಷೆ ಸಮಯ ಮುಗಿಯಿತು ಗರುಡ ಎಲ್ಲರ ಜೊತೆಯಿಂದ ಆನ್ಸರ್ ಶೀಟ್ ಅನ್ನು ತಗೊಳ್ತು ಮಕ್ಕಳೆಲ್ಲ ಆನಂದದಿಂದ ಪರೀಕ್ಷೆ ರೂಮಿನಿಂದ ಹೊರಗೆ ಬಂದ್ರು ಎಲ್ಲರೂ ಪರೀಕ್ಷೆಯನ್ನು ಅದ್ಭುತವಾಗಿ ಬರೆದಿದ್ದೀವಿ ಅಂತ ಮಾತಾಡ್ತಿದ್ರು ಚಿನ್ನುಕಾಗೆ ಕೂಡ ತಾನು ಎಕ್ಸಾಮನ್ನು ಚೆನ್ನಾಗಿ ಬರೆದಿದ್ದೀನಿ ಅಂತ ಎಲ್ಲರ ಜೊತೆನೂ ಹೇಳ್ತಾ ಇತ್ತು ಹೀಗೆ ಮೊದಲ ಪರೀಕ್ಷೆ ಚೆನ್ನಾಗಿ ಮುಗಿಯಿತು ಮರುದಿನ ಹಿಂದಿ ಪರೀಕ್ಷೆ ಬುಜ್ಜಿ ಆರಾಮವಾಗಿ ಪರೀಕ್ಷೆಯನ್ನು ಬರಿತಾ ಇದ್ಲು ಈ ಕಡೆ ಚಿನ್ನುಕಾಗೆ ಪ್ರಶ್ನೆ ಪತ್ರಿಕೆಯನ್ನು ಓದಲು ಕಷ್ಟಪಡುತ್ತಾ ತೆಲುಗು ಓದಲಿಕ್ಕೇನೆ ಕಷ್ಟ ಆಗ್ತಿದೆ ಅನ್ನುವಾಗ ಹಿಂದಿ ಅದಕ್ಕಿಂತ ಕಷ್ಟ ಆಗ್ತಿದೆ ಆ ಒಂದು ಕೆಲಸ ಮಾಡ್ತೀನಿ ಪ್ರಶ್ನೆನ ಓದಿ ಆಮೇಲೆ ಉಲ್ಟಾ ಮಾಡಿ ಬರಿತೀನಿ ಹೀಗೆ ಚಿನ್ನುಕ್ಕಾಗೆ ಪ್ರಶ್ನೆ ಪತ್ರಿಕೆಯಲ್ಲಿರುವ ಪ್ರಶ್ನೆಯನ್ನು ಉಲ್ಟಾ ಪಲ್ಟಾ ಮಾಡಿ ಉತ್ತರ ಪತ್ರಿಕೆಯಲ್ಲಿ ಬರೆದು ಇಡ್ತಾ ಇತ್ತು ಈ ಕಡೆ ಬುಜ್ಜಿ ಪರೀಕ್ಷೆಯನ್ನು ತುಂಬ ಚೆನ್ನಾಗಿ ಬರಿತಾ ಇದ್ಲು ಈ ಕಡೆ ಚಿನ್ನು ಮಾತ್ರ ಪ್ರಶ್ನೆ ಪತ್ರಿಕೆಯಲ್ಲಿರುವ ಪ್ರಶ್ನೆಯನ್ನು ಉತ್ತರ ಪತ್ರಿಕೆಯಲ್ಲಿ ಬರಿತಾ ಇದ್ದ ಹೀಗೆ ಎಲ್ಲ ಪರೀಕ್ಷೆಯಲ್ಲೂ ಪ್ರಶ್ನೆಯನ್ನು ಉತ್ತರ ಪತ್ರಿಕೆಯಲ್ಲಿ ಬರಿತಾ ಇದ್ದ ಮರುದಿನ ಕೂಡ ಬುಜ್ಜಿ ಪಕ್ಷಿ ಚೆನ್ನಾಗಿ ಪರೀಕ್ಷೆನ ಬರಿತಾ ಇದ್ಲು ಯಾವಾಗ ನೋಡಿದ್ರೂ ಈ ಬುಜ್ಜಿ ಮಾತ್ರ ಚೆನ್ನಾಗಿ ಎಕ್ಸಾಮ್ನ ಬರಿತಾಳೆ ಯುಳ್ಳ ಏನಾದರೂ ಮಾಡಬೇಕು ಹೀಗೆ ಚಿನ್ನುಕಾಗೆ ತಾನು ತಂದಿರುವ ಕಾಪಿ ಚೀಟಿಯನ್ನು ಬುಜ್ಜಿ ಪಕ್ಷಿ ಹತ್ರ ಎಸೆದ ಟೀಚ ಟೀಚ ನೋಡಿ ಬುಜ್ಜಿ ಏನು ಮಾಡ್ತಿದ್ದಾಳೆ ಅಂತ ಹೀಗೆ ಚಿನ್ನುಕಾಗೆ ಮಗಿಗರುಡ ಟೀಚರನ್ನು ಕರೆದು ಬುಜ್ಜಿಗೆ ಹೇಳಿಕೊಟ್ಲು ನಾನೇನು ಮಾಡಿಲ್ಲ ಟೀಚರ್ ಇದು ಇಲ್ಲಿಗೆ ಹೇಗೆ ಬಂತು ಹೆಂಗೆ ಬಂತು ಅಂತ ಗೊತ್ತಿಲ್ಲ ಆಗ ಚೋಟುಗಿಳಿ ಟೀಚರ್ ಕೂಡ ಆ ರೂಮಿಗೆ ಬಂದ್ರು ಮಗಿಗರುಡ ಟೀಚರ್ ಯಾರು ಸುಳ್ಳು ಹೇಳ್ತಿದ್ದಾರೆ ಯಾರು ನಿಜ ಹೇಳ್ತಿದ್ದಾರೆ ಅಂತ ಈ ಸಿ ಟಿವಿಯಲ್ಲಿ ಗೊತ್ತಾಗುತ್ತೆ ಆ ಕ್ಲಾಸ್ ರೂಮ್ ಅಲ್ಲಿ ಒಂದು ಸಿ ಸಿ ಕ್ಯಾಮರಾವನ್ನು ಫಿಟ್ ಮಾಡಿದ್ರು ಅವರೆಲ್ಲರೂ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆದಂತಹ ವಿಡಿಯೋವನ್ನು ನೋಡಲು ಆಫೀಸ್ ರೂಮಿಗೆ ಬಂದ್ರು ಆಗ ಚಿನ್ನುಕಾಗೆ ಚೀಟಿಯನ್ನು ಬುಜ್ಜಿ ಪಕ್ಷಿ ಇರುವ ಜಾಗಕ್ಕೆ ಎಸೆಯುವುದು ಸ್ಪಷ್ಟವಾಗಿ ಕಾಣ್ತಾ ಇತ್ತು ಇವರಮ್ಮ ಈ ಊರಲ್ಲಿ ದೊಡ್ಡ ಶ್ರೀಮಂತರು ಆದ್ರೆ ನಿನ್ಗೆ ಸ್ವಲ್ಪ ಕೂಡ ಬುದ್ಧಿನ ಹೇಳ್ಕೊಟ್ಟಿಲ್ಲ ಅಂತ ನಮಗೆ ಆಶ್ಚರ್ಯವಾಗಿದೆ ಇವಾಗ ನಿನ್ನಿಂದ ಪರೀಕ್ಷೆನ ಬರೀಲಿಕ್ಕಾಗಲ್ಲ ಮರ್ಯಾದೆಯಿಂದ ಈ ಕ್ಲಾಸ್ ರೂಮಿಂದ ಹೊರಗೆ ಹೋಗು ನಿನ್ನಂಥವರಿಗೆ ಶಿಕ್ಷೆ ಆಗ್ಲೇಬೇಕು ಹೀಗೆ ಟೀಚರೆಲ್ಲ ಚಿನ್ನವನ್ನು ಎಕ್ಸಾಮ್ ಬರೀಲಿಕ್ಕೆ ಬಿಡದೆ ಹೊರಗೆ ಕಳಿಸಿದ್ರು ಊರಿನಲ್ಲಿರುವ ಚಿಚ್ಚುಕಾಗಿಯ ಮರ್ಯಾದಿ ಹೋಯಿತು ಮರುದಿನ ಬುಜ್ಜಿ ತುಂಬಾ ಚೆನ್ನಾಗಿ ಪರೀಕ್ಷೆನ ಬರದ್ಲು ಹೀಗೆ ಸ್ವಲ್ಪ ದಿನದಲ್ಲೇ ರಿಸಲ್ಟ್ ಕೂಡ ಬಂತು ಎಲ್ಲರೂ ಹೇಳಿದ ಹಾಗೇನೆ ಬುಜ್ಜಿ ಆ ಸ್ಕೂಲಿಗೆ ಫಸ್ಟ್ ರ್ಯಾಂಕಲ್ಲಿ ಬಂದ್ಲು ಮತ್ತೊಂದು ಕಡೆ ಚಿಚ್ಚುಕಾಗೆ ತನ್ನ ಮಗನನ್ನು ಓದಿಸ್ತಾ ಇತ್ತು ಬಡ ಟೋಣಿ ಬುಜ್ಜಿಯ ಹೋಲಿ ಹಬ್ಬ ಟೋಣಿ ಮತ್ತು ಬುಜ್ಜಿ ಪಕ್ಷಿ ಒಂದು ಸಣ್ಣ ಗುಡಿಸಲ ಮನೆಯಲ್ಲಿ ಜೀವನ ಮಾಡ್ತಿದ್ರು ಅವರು ತುಂಬಾ ಬಡವರು ಟೋಣಿ ಪಕ್ಷಿ ಹೇಗಾದ್ರೂ ಮಾಡಿ ತನ್ನ ಮಗಳನ್ನು ಓದಿಸ್ಬೇಕು ಅಂತ ಯೋಚನೆ ಮಾಡ್ತು ಆದ್ರೆ ತನ್ನ ಕೈಯಲ್ಲಿ ಹಣ ಇಲ್ಲದ ಕಾರಣ ಪಾಪ ಬುಜ್ಜಿ ಮನೆಯಲ್ಲೇ ಇರಬೇಕಾಗಿತ್ತು ಟೋಣಿ ಪಕ್ಷಿ ಹೂವಿನ ವ್ಯಾಪಾರವನ್ನು ಮಾಡ್ತಾ ಇತ್ತು ದಿನವಿಡೀ ಕಷ್ಟಪಟ್ಟು ಹೂವನ್ನು ಮಾರಿ ಅದರಲ್ಲಿ ಹಣವನ್ನು ಸಂಪಾದನೆ ಮಾಡ್ತಾ ಇತ್ತು ಅದರಲ್ಲಿ ಬಂದ ಹಣದಲ್ಲೇ ಅವರು ರಾತ್ರಿಗೆ ಅಡುಗೆಯನ್ನು ಮಾಡಿ ತಿನ್ಬೇಕಾಗಿತ್ತು ಏನ್ ಬುಜ್ಜಿ ಸುಸ್ತಾಗಿ ಕಾಣ್ತಾ ಇದ್ದೀಯಾ ಆ ಸುಸ್ತಾಗ್ತಾ ಇದೆ ಹಸಿವು ಆಗ್ತಿದೆ ಊಟವನ್ನು ಮಾಡಬೇಕಾದ್ರೆ ರಾತ್ರಿ ತನಕ ಕಾಯ್ಬೇಕು ಅಷ್ಟುವರೆಗೆ ಕಾಯ್ಕೊಂಡಿದ್ರೆ ನಂಗೆ ತುಂಬಾ ಹಸಿವಾಗ್ತದೆ ಅಮ್ಮ ಸರಿಯಮ್ಮ ನಾನು ಈ ಮಾಲೆಯನ್ನು ಕಟ್ಟಿದ್ದೀನಿ ಈ ಹೂವಿನ ಮಾಲೆಯನ್ನು ನಾ ಬಜಾರಲ್ಲಿ ಮಾರಿ ಅದರಲ್ಲಿ ಮನೆಗೆ ಬೇಕಾದ ವಸ್ತುಗಳನ್ನ ತಗೊಬರ್ತೀನಿ ಅದರಲ್ಲಿ ನಿಮಗೆ ಅಡುಗೆ ಮಾಡಿ ಕೊಡ್ತೀನಿ ಒಂದೇ ಸಲಕ್ಕೆ ಮನೆಗೆ ಬೇಕಾಗಿರೋ ವಸ್ತುಗಳ್ನ ತಗೊಳ್ಳಿಕ್ಕೆ ನನ್ನ ಜೊತೆ ಹಣ ಇಲ್ಲ ಈ ದಿನ ಬಂದ ಹಣದಲ್ಲಿ ಇವತ್ತು ಮಾತ್ರ ನಾವು ಊಟ ಮಾಡಲಿಕ್ಕೆ ಆಗೋದು ಹೀಗೆ ಟೋಣಿ ಮತ್ತು ಬುಜ್ಜಿ ಮಾತಾಡ್ಕೊಂಡಿದ್ರು ಬುಜ್ಜಿ ಪಕ್ಷಿ ಮಾತ್ರ ಮನೆಯಲ್ಲೇ ಇತ್ತು ಟೋಣಿ ಪಕ್ಷಿ ಮಾತ್ರ ತಾನು ತಗೋಬಂದಂತಹ ಹೂವನ್ನು ಒಂದು ಗಾಡಿಗೆ ಹಾಕಿಕೊಂಡು ಅದನ್ನು ಬಜಾರಲ್ಲಿ ತೆಗೆದುಕೊಂಡು ಮಾರಿ ಹಣವನ್ನು ಸಂಪಾದನೆ ಮಾಡ್ತಾ ಇತ್ತು ಇವತ್ತು ತಗೊಬಂದಿರುವ ಈ ಹೂವೆಲ್ಲ ಮಾರಾಟ ಆದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಇದರಲ್ಲಿ ಬಂದ ಹಣದಲ್ಲಿ ಇವತ್ತು ಸ್ವಲ್ಪ ಜಾಸ್ತಿನೇ ವಸ್ತುಗಳನ್ನ ತಗೋಬೇಕು ಅದರಲ್ಲಿ ನಾಳೆ ಬೆಳಿಗ್ಗೆ ಕೂಡ ಬುಜ್ಜಿಗೆ ನಾನು ಸ್ವಲ್ಪ ಊಟವನ್ನು ಇಡಬೇಕು ಟೋಣಿ ಪಕ್ಷಿ ಒಂದು ಟ್ರಾಫಿಕ್ ಸಿಗ್ನಲ್ ಹತ್ರ ಹೂಗಳನ್ನು ಮಾರ್ಕೊಂಡಿತ್ತು ಆ ಸಿಗ್ನಲ್ ಬಳಿ ಚಿಚ್ಚುಕಾಗೆ ಒಂದು ಕಾರಲ್ಲಿ ಬಂದು ನಿಂತಿತ್ತು ಅಮ್ಮ ನೀವು ಹೂಗಳನ್ನ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ ಹೂಗಳನ್ನ ತಗೊಳ್ಳಿ ಹೇಳಿ ನಿಮ್ಗೆ ಯಾವ ಹೂ ಬೇಕು ನಾನೇನು ಮದ್ವೆಗೆ ಹೋಗ್ತಾ ಇಲ್ಲ ನಾನು ಪಬ್ಬಿಗೆ ನನ್ನ ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಹೋಗ್ತಿದ್ದೀನಿ ಪಬ್ಬಿಗೆ ಹೂ ಇಟ್ಕೊಂಡೋದ್ರೆ ಚೆನ್ನಾಗಿರುತ್ತಾ ಅದಕ್ಕೇನೆ ನನಗೆ ನಿನ್ನ ಹೂವು ಬೇಕಾಗಿಲ್ಲ ಹಾಗೆ ಹೇಳಿ ಚಿಚ್ಚುಕಾಗೆ ಅಲ್ಲಿಂದ ಹೊರಟೋಯ್ತು ಮತ್ತೊಂದು ಕಡೆ ಚೋಟು ಪಕ್ಷಿ ಒಂದು ಗಾಡಿಯಲ್ಲಿ ಬರ್ತಾ ಇತ್ತು ಅಮ್ಮವ್ರೆ ಈ ಹೂನ ತಗೊಳ್ಳಿ ಈ ಹೂ ಇಟ್ಕೊಂಡ್ರೆ ನೀವು ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತೀರಾ ಮೊಳ ಎಷ್ಟು ಕೊಡ್ತೀರಾ ಮೂರು ಮೊಳ ಐವತ್ತು ರೂಪಾಯಿ ಅಮ್ಮವ್ರೆ ಹೀಗೆ ಚೋಟು ಪಕ್ಷಿ ಟೋಣಿ ಪಕ್ಷಿಯಿಂದ ಹೂವನ್ನು ತಗೊಳ್ತು ಹೀಗೆ ಆ ದಿನವಿಡೀ ಟೋಣಿ ಪಕ್ಷಿ ತುಂಬಾ ಕಷ್ಟಪಟ್ಟು ತನ್ನ ಬಳಿ ಇರುವ ಹೂವನ್ನೆಲ್ಲ ಮಾರಾಟ ಮಾಡಿತು ಅದರಲ್ಲಿ ಅದಕ್ಕೆ ತುಂಬಾ ಹಣ ಬಂತು ಮತ್ತೊಂದು ಕಡೆ ಬುಜ್ಜಿ ಪಕ್ಷಿ ತನ್ನ ತಾಯಿಗೋಸ್ಕರ ಕಿಟಕಿ ಹತ್ರ ಕೂತು ಕಾಯ್ತಾ ಇದ್ಲು ಊರಲ್ಲಿ ಇರುವವರೆಲ್ಲ ವಿಧ ವಿಧವಾದ ಬಣ್ಣಗಳನ್ನು ತಮ್ಮ ಬ್ಯಾಗಿನಲ್ಲಿ ತಗೊಂಡು ಸಂತೋಷದಿಂದ ಹೋಗ್ತಾ ಇದ್ರು ಇವರೆಲ್ಲ ಇಷ್ಟೊಂದು ವಿಧ ವಿಧವಾದ ಬ್ಯಾಗ್ಗಳನ್ನು ತಗೊಂಡು ಹೋಗ್ತಾ ಇದ್ದಾರೆ ಅಲ್ಲ ಹೇಗೆ ಇಷ್ಟೊಂದು ವಸ್ತುಗಳನ್ನ ಒಂದೇ ಸಲ ತಗೊಳ್ತಾರೆ ನನ್ನ ಸ್ನೇಹಿತಿಯಾದ ಚಿನ್ನು ಪಕ್ಷಿ ಅವಳ ತಾಯಿ ಜೊತೆ ಬರ್ತಾ ಇದ್ದಾಳೆ ಅವಳ ತಾಯಿ ಕೈಯಲ್ಲಿ ಕೂಡ ತುಂಬಾ ಇದೆ ಅವಳನ್ನ ಕರೆದು ಏನ್ ಹೀಗೆ ಬುಜ್ಜಿ ಪಕ್ಷಿ ತನ್ನ ಸ್ನೇಹಿತೆಯಾದ ಚಿನ್ನಿ ಪಕ್ಷಿಯನ್ನು ಕರೆದು ಹೀಗೆ ಕೇಳಿದ್ಲು ಚಿನ್ನಿ ಪಕ್ಷಿ ಕಿಟಕಿಯ ಬಳಿ ಬಂದ್ಲು ಏನೇ ಬುಜ್ಜಿ ಇವತ್ ಕೂಡ ನಿಮ್ಮ ತಾಯಿ ನಿನ್ನ ಮನೆಯಲ್ಲೇ ಬಿಟ್ಟು ಬಜಾರ್ಗೆ ಹೋದ್ರಾ ಹೌದು ಚಿನ್ನಿ ಅಮ್ಮ ಬರೋ ತನಕ ನಾನು ಮನೆಯಲ್ಲೇ ಇರಬೇಕು ಎಲ್ಲರೂ ವಿಧ ವಿಧವಾದ ಬ್ಯಾಗ್ಗಳನ್ನ ತಗೊಂಡು ಎಲ್ಲಿಗೆ ಹೋಗ್ತಿದ್ದಾರೆ ನಿಮ್ಮ ತಾಯಿ ಕೈಯಲ್ಲಿ ಕೂಡ ನಾನು ಎಲ್ಲರೂ ಯಾಕೆ ಇವತ್ತು ಇಷ್ಟೊಂದು ಉತ್ಸಾಹದಲ್ಲಿದ್ದಾರೆ ವಿಷಯ ಗೊತ್ತಾಗಿಲ್ವಾ ನಾಳೆ ಅದಕ್ಕೇನೆ ನಾವೆಲ್ಲ ಬಜಾರಿಗೆ ಹೋಗಿ ವಿಧ ವಿಧವಾದ ಬಣ್ಣಗಳನ್ನು ತಗೋ ಅದು ಮಾತ್ರ ಅಲ್ಲದೆ ನಾಳೆ ಎಲ್ಲರೂ ವಿಧ ವಿಧವಾದ ಮಿಠಾಯಿನ ತಯಾರಿಸಿ ತಿಂತಾರೆ ಅದಕ್ಕೋಸ್ಕರ ಬೇಕಾದ ಪದಾರ್ಥಗಳನ್ನು ಕೂಡ ತಗೊಂಡು ಅದಕ್ಕೋಸ್ಕರ ನಮ್ಮ ಅಮ್ಮ ಕೂಡ ನನಗೆ ಹೊಸ ಫ್ರ್ಯಾಕ್ನ ಕೂಡ ತೆಗೆದುಕೊಟ್ಟಿದ್ದಾರೆ ಕೇಳ ನೋಡು ಹೋಳಿ ಹಬ್ಬ ಅಂದ್ರೆ ಏನು ಅಂತ ಸರಿ ನಾನು ನನ್ನ ಮನೆಗೆ ಹೋಗ್ತೀನಿ ಹಾಗೆ ಹೇಳಿ ಚಿನ್ನಿ ಪಕ್ಷಿ ಅಲ್ಲಿಂದ ಹೊರಟೋಯ್ತು ಈ ಕಡೆ ಬುಜ್ಜಿ ಪಕ್ಷಿ ಹೋಳಿ ಹಬ್ಬದ ಬಗ್ಗೆ ಯೋಚನೆ ಮಾಡಿಕೊಂಡೇ ಇತ್ತು ಮತ್ತೊಂದು ಕಡೆ ಬುಜ್ಜಿ ಪಕ್ಷಿ ತಾನು ಸಂಪಾದನೆ ಮಾಡಿದ ಹಣದಲ್ಲಿ ಮನೆಗೆ ಬೇಕಾದ ವಸ್ತುಗಳನ್ನ ತಗೊಂಡು ತನ್ನ ಹೆಗಲ ಮೇಲೆ ಇಟ್ಕೊಂಡು ಮನೆಗೆ ಬಂತು ಬುಜ್ಜಿ ಪಕ್ಷಿ ಇವತ್ ನಾನು ಸಂಪಾದನೆ ಮಾಡಿದ ಹಣದಲ್ಲಿ ತುಂಬಾ ವಸ್ತುಗಳನ್ನ ತಗೊಬಂದಿದ್ದೀನಿ ನಾಲ್ಕು ದಿನಗಳು ನೀನು ಹೊಟ್ಟೆ ಹಸಿವಿನಲ್ಲಿ ಕೂರೋದ್ ಬೇಕಾಗಿಲ್ಲ ರಾತ್ರಿ ತನಕ ಹಸಿವಲ್ಲಿ ಕೂರ್ಬೇಕಾದ ಅವಶ್ಯಕತೆ ಇಲ್ಲ ನಾಲ್ಕು ದಿನ ನೀನು ಮೂರೊತ್ತು ಹೊಟ್ಟೆ ತುಂಬಾ ಆರಾಮಾಗಿ ಊಟ ಮಾಡ್ಬೋದು ಬೇಗ ಅಡಿಗೆ ಅಮ್ಮ ನನಗೆ ತುಂಬಾನೇ ಹಸಿವಾಗ್ತಿದೆ ಹೀಗೆ ಬುಜ್ಜಿ ಪಕ್ಷಿ ಹಸಿವು ಅಂತ ಹೇಳಿದ ತಕ್ಷಣ ತಾನು ತಂದಂತಹ ಧಾನ್ಯಗಳಿಂದ ಅಡುಗೆಯನ್ನು ಮಾಡ್ಲಿಕ್ಕೆ ಶುರು ಮಾಡ್ತು ಬಾಬುಜ್ಜಿ ಇವತ್ತು ನಿನಗೆ ತುಂಬಾ ಇಷ್ಟವಾದ ಬದ್ನೆಕಾಯಿ ಸಾರನ್ನ ಮಾಡಿದ್ದೀನಿ ಬಂದು ಊಟ ಮಾಡು ಆ ನನಗೆ ಬದ್ನೆಕಾಯಿ ಅಂದ್ರೆ ತುಂಬಾನೇ ಇಷ್ಟ ಅಮ್ಮ ಹೀಗೆ ಬುಜ್ಜಿ ಊಟ ಮಾಡ್ತಿರುವಾಗ ತನ್ನ ತಾಯಿ ಬಳಿ ಹೀಗೆ ಕೇಳಿದ್ಲು ಅಮ್ಮ ನನಗೂ ಕೂಡ ಹೋಲಿ ಹಬ್ಬ ಮಾಡ್ಬೇಕು ಅಂತ ತುಂಬಾ ಆಸೆಯಾಗಿದೆ ಹಬ್ಬನಾ ಇವಾಗ ಹಬ್ಬ ಮಾಡ್ಲಿಕ್ಕೆ ನನ್ನ ಜೊತೆ ಅಷ್ಟೊಂದು ಹಣ ಇಲ್ಲ ಬುಜ್ಜಿ ಇವತ್ತು ನಾನು ತುಂಬ ಹಣವನ್ನು ಸಂಪಾದನೆ ಮಾಡ್ದೆ ಆದ್ರೆ ನೀನು ತುಂಬ ಹಸಿವಲ್ಲಿ ಇರ್ತೀಯ ಅಂತ ಮೂರು ದಿನಕ್ಕೆ ಬೇಕಾದ ವಸ್ತುಗಳನ್ನ ಎಲ್ಲ ನಾನು ತಗೊಬಂದೆ ಆ ಪರವಾಗಿಲ್ಲಮ್ಮ ಮುಂದಿನ ವರ್ಷ ಆದ್ರೂ ಹೋಲಿ ಹಬ್ಬ ಆಚರಣೆ ಮಾಡ್ಲಿಕ್ಕೆ ನಾವು ಪ್ರಯತ್ನ ಪಡೋಣ ಹಾಗೆ ಹೇಳಿ ಬುಜ್ಜಿ ಪಕ್ಷಿ ಊಟವನ್ನು ಮಾಡಿ ನಿದ್ರೆನ ಮಾಡಿದ್ಲು ಟೋಣಿ ಪಕ್ಷಿಗೆ ಇದನ್ನು ಕೇಳಿ ತುಂಬಾನೇ ಬೇಜಾರಾಯಿತು ನನ್ ಜೊತೆ ಬುಜ್ಜಿ ಯಾವಾಗ್ಲೂ ಏನೂ ಕೇಳೋದಿಲ್ಲ ಇವಾಗ ಹೋಲಿ ಹಬ್ಬ ಆಚರಣೆ ಮಾಡ್ಬೇಕು ಅಂತ ಕೇಳ್ತಿದ್ದಾಳೆ ಹೇಗಾದ್ರೂ ಮಾಡಿ ಬುಜ್ಜಿ ಆಸೆಯನ್ನು ನೆರವೇರಿಸಬೇಕು ಹೀಗೆ ಬುಜ್ಜಿ ಪಕ್ಷಿ ತನ್ನ ಮಗಳ ಆಸೆಯನ್ನು ಈಡೇರಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ಲು ಹೀಗೆ ಮರುದಿನ ಬೆಳಿಗ್ಗೆ ತನ್ನ ತೋಟದಲ್ಲಿ ಬೆಳೆದಿರುವ ಹೂವನ್ನು ಒಂದು ಬುಟ್ಟಿಗೆ ಹಾಕಿಕೊಂಡು ಹೂವೆಲ್ಲ ಚೆನ್ನಾಗಿದೆ ನನ್ನ ತೋಟದಲ್ಲಿ ವಿಧ ವಿಧವಾದ ಹೂ ಬೆಳೆದಿದೆ ನಿನ್ನೆ ನಾನು ತಂದಿರುವಂತಹ ಅಕ್ಕಿಯನ್ನು ನಾನು ಉಡಿ ಮಾಡಬೇಕು ಹೀಗೆ ಟೋನಿ ಪಕ್ಷಿ ತಾನು ತಂದಂತಹ ಅಕ್ಕಿಯನ್ನು ಒಂದು ಕಲ್ಲಿಗೆ ಹಾಕಿ ಆ ಅಕ್ಕಿಯನ್ನು ಉಡಿ ಮಾಡಿ ತಾನು ಮಾಡಿದಂತಹ ಅಕ್ಕಿಯ ಉಡಿಯನ್ನು ಮೂರು ಭಾಗವನ್ನಾಗಿ ಮಾಡಿ ಮೂರು ಪಾತ್ರೆಯಲ್ಲಿ ಹಾಕಿ ಇಟ್ಲು ಹೀಗೆ ಮೊದಲು ಗುಲಾಬಿ ಹೂವಿನ ರಸವನ್ನು ತೆಗೆದು ಒಂದು ಪಾತ್ರೆಗೆ ಹಾಕಿ ಕೆಂಪು ಬಣ್ಣವನ್ನು ತಯಾರು ಮಾಡಿದ್ಲು ಹೀಗೆ ಅದು ಕೆಂಪು ಬಣ್ಣವಾಗಿ ಬದಲಾಯಿತು ಹೀಗೆ ಅವಳು ಹೂವಿನ ಎಲೆಗಳನ್ನು ತೆಗೆದು ಅದರ ರಸವನ್ನು ತೆಗೆದು ಇನ್ನೊಂದು ಪಾತ್ರೆಗೆ ಹಾಕಿ ಹಸಿರು ಬಣ್ಣವನ್ನು ತಯಾರಿಸಿದ್ಲು ಹೀಗೆ ಹಸಿರು ಬಣ್ಣ ಕೂಡ ತಯಾರಾಯಿತು ಹೀಗೆ ಅವಳ ಜೊತೆ ಇರುವ ವಿಧ ವಿಧವಾದ ಹೂಗಳಿಂದ ವಿಧ ವಿಧವಾದ ಬಣ್ಣಗಳು ತಯಾರಾಯಿತು ಈ ಕಡೆ ನಿದ್ರೆಯಿಂದ ಎದ್ದು ಬುಜ್ಜಿ ಪಕ್ಷಿ ಹೊರಗೆ ಬಂದು ನೋಡಿದ್ಲು ಹೊರಗಡೆ ವಿಧ ವಿಧವಾದ ಬಣ್ಣಗಳನ್ನು ನೋಡಿ ತುಂಬಾನೇ ಆಶ್ಚರ್ಯಪಟ್ಲು ಅಮ್ಮ ನಿನ್ ಜೊತೆ ಹಣ ಇಲ್ಲ ಅಂತ ಹೇಳ್ತಾ ಇದ್ದೆ ಆದರೆ ಇಷ್ಟು ಬಣ್ಣಗಳನ್ನ ಹೇಗೆ ತಗೊಂಡೆ ಇದನ್ನು ನಾನು ಅಂಗಡಿಯಿಂದ ತಗೊಂಡಿಲ್ಲ ಬುಜ್ಜಿ ನಮ್ಮ ತೋಟದಲ್ಲಿರುವ ಹೂಗಳಿಂದ ಹಾಗೇನೆ ಅಕ್ಕಿ ಉಡಿಯಿಂದ ಈ ರೀತಿ ಬಣ್ಣಗಳನ್ನು ನಾನು ತಯಾರು ಮಾಡಿದೆ ಇದು ತುಂಬಾ ಚೆನ್ನಾಗಿರುತ್ತೆ ಇದರಿಂದ ನಮ್ಮ ಚರ್ಮಕ್ಕೂ ಯಾವ ಹಾನಿಗಳೂ ಆಗೋದಿಲ್ಲ ಸರಿ ಸರಿ ನೀನೋಗಿ ಸ್ನಾನ ಮಾಡ್ಕೊಂಬಾ ನಾವಿಬ್ರು ಹೋಳಿ ಹಬ್ಬವನ್ನು ಮಾಡೋಣ ಬುಜ್ಜಿ ಪಕ್ಷಿ ತುಂಬಾ ಚೆನ್ನಾಗಿ ತಯಾರಾಗಿ ತನ್ನ ತಾಯಿಯ ಬಳಿ ಬಂತು ಹೀಗೆ ಟೋನಿ ಪಕ್ಷಿ ಬಣ್ಣವನ್ನು ತೆಗೆದು ಬುಜ್ಜಿ ಪಕ್ಷಿಯ ಮುಖಕ್ಕೆ ಹಚ್ಚಿತು ಬುಜ್ಜಿ ಕೂಡ ಹಸಿರು ಬಣ್ಣವನ್ನು ತೆಗೆದು ತನ್ನ ತಾಯಿಯ ಮುಖಕ್ಕೆ ಹಾಕಿದ್ಲು ಹೀಗೆ ಒಬ್ಬರಿಗೊಬ್ಬರು ಬಣ್ಣವನ್ನು ಹಚ್ಕೊಂಡು ಆಟಾಡಿದ್ರು ಇಲ್ಲಿ ನೋಡು ಬುಜ್ಜಿ ನಾನು ಮನೆಯಲ್ಲಿರುವ ವಸ್ತುಗಳನ್ನ ಇಟ್ಟು ನಿನಗೆ ಬೇಕಾದ ಸಿಹಿ ತಿಂಡಿಗಳನ್ನು ಮಾಡಿದ್ದೀನಿ ಹೀಗೆ ಟೋನಿ ಪಕ್ಷಿ ತಾನು ತಯಾರಿಸಿದ ಸಿಹಿಯನ್ನು ಬುಜ್ಜಿ ಪಕ್ಷಿಗೆ ತಿನ್ಸಿದ್ಲು ಬುಜ್ಜಿ ತುಂಬಾನೇ ಸಂತೋಷ ಪಟ್ಲು ಕಡಿಮೆ ಖರ್ಚಿನಲ್ಲಿ ಮನೆಯಲ್ಲಿರುವ ವಸ್ತುಗಳನ್ನ ಇಟ್ಟು ಎಷ್ಟು ಚೆನ್ನಾಗಿ ಮಾಡಿದ್ಯಮ್ಮ ತುಂಬಾ ಅಮ್ಮ ಹೀಗೆ ಬುಜ್ಜಿ ತನ್ನ ತಾಯಿಯನ್ನು ಹೊಗಳ್ತಾ ಇದ್ಲು ಹೀಗೆ ಬಡ ಪಕ್ಷಿಗಳಾದ ಟೋನಿ ಮತ್ತು ಬುಜ್ಜಿ ತಮ್ಮ ಜೊತೆ ಇರುವ ಹಣದಲ್ಲಿ ತುಂಬಾ ಚೆನ್ನಾಗಿ ಹೋಳಿ ಹಬ್ಬವನ್ನು ಆಚರಣೆ ಮಾಡಿದ್ರು